ಎಲ್ಲರಿಗೂ ನಮಸ್ಕಾರ. ಈ ಖ್ಯಾತ ನಟ ಇಡೀ ವಿಶ್ವವೇ ಭಾರತೀಯ ಚಿತ್ರರಂಗದ ಕಡೆ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದ ಮೊದಲ ನಟ. ತನ್ನ ಅಭಿನಯ ಹಾಗೂ ನಿರ್ದೇಶನದಿಂದ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದ್ರು. ಅವರು ಯಾರು ಅಂತ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ. ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಗುರುಜಿಯ ಈ ನಂಬರ್ಗೆ ಕರೆ ಮಾಡಿ. ಆ ನಟ ಮತ್ತಾರು ಅಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಸುಮಾರು 220 ಚಿತ್ರಗಳಲ್ಲಿ ನಾಯಕ ನಟನಾಗಿ ಮಿಂಚಿದ ಖ್ಯಾತ ನಟ ಕಮಲ್ ಹಾಸನ್. ನಟ ಕಮಲ್ ಹಾಸನ್ ಮಾಡದ ಪಾತ್ರವೇ ಉಳಿದಿಲ್ಲ. ಹಲವು ರೀತಿಯ ವಿಭಿನ್ನ ಪಾತ್ರಗಳಲ್ಲಿ ಕಮಲ್ ಹಾಸನ್ ಮಿಂಚಿದ್ದಾರೆ. ನಿರ್ದೇಶಕನಾಗಿಯೂ ಯಶಸ್ಸನ್ನ ಗಳಿಸಿದ್ದಾರೆ. ಸಿನಿಮಾ ರಂಗದಲ್ಲಿ ಹಣ, ಖ್ಯಾತಿ, ಬಿರುದು, ಪ್ರಶಂಸೆ, ಪ್ರಶಸ್ತಿಗಳನ್ನ ಪಡೆದ ಈ ನಟ ತಮ್ಮ ವೈವಾಹಿಕ ಬದುಕಿನಲ್ಲಿ ಹಲವು ಏಳುಬೀಳುಗಳನ್ನ ಕಂಡಿದ್ದಾರೆ. ಕಮಲ್ ಹಾಸನ್ ಅವರು 1978 ಭರತನಾಟ್ಯ ನೃತ್ಯಗಾರ್ತಿ ವಾಣಿ ಗಣಪತಿ ಎನ್ನುವರನ್ನ ಮದುವೆಯಾದ್ರು. ಹಲವು ವರ್ಷಗಳ ನಂತರ ಇವರಿಗೆ ವಿಚ್ಛೇದನ ನೀಡಿ ನಟಿ ಸಾರಿಕಾ ಅವರೊಂದಿಗೆ ಸಹಜೀವನ ನಡೆಸಿದ್ರು. ಈ ಸಮಯದಲ್ಲಿ ಈಗಿನ ಹೆಸರಾಂತ ನಟಿ ಶ್ರುತಿ ಹಾಸನ್ ಜನಿಸಿದ್ರು. ಶ್ರುತಿ ಹಾಸನ್ ಜನಿಸಿದ ಕೆಲವು ತಿಂಗಳುಗಳ ನಂತರ ಕಮಲ್ ಹಾಸನ್ ಹಾಗೂ ಸಾರಿಕಾ ಮದುವೆಯಾದ್ರು. ಮದುವೆಯ ನಂತರ ಮತ್ತೊಬ್ಬ ಮಗಳು ಅಕ್ಷರ ಹಾಸನ್ ಜನಿಸಿದ್ರು. ಸುಮಾರು 16 ವರ್ಷಗಳ ಕಾಲ ಜೊತೆಯಾಗಿದ್ದ ಸಾರಿಕಾ ಹಾಗೂ ಕಮಲ್ ಹಾಸನ್ ಅವರು 2004 ವಿಚ್ಛೇದನವನ್ನ ಪಡೆದ್ರು. ಇನ್ನು ನಂತರದಲ್ಲಿ ನಟಿ ಗೌತಮಿಯವರೊಂದಿಗೆ ಸುಮಾರು 11 ವರ್ಷಗಳ ಕಾಲ ಸಹಜೀವನ ನಡೆಸಿದ್ರು. ನಂತರದಲ್ಲಿ ಅಂದರೆ 2016 ಗೌತಮಿ ಅವರಿಂದ ಬೇರೆಯಾದ್ರು. ಸದ್ಯ ಕಮಲ್ ಹಾಸನ್ ಅವರು ಅಧಿಕೃತವಾಗಿ ಯಾರೊಂದಿಗೂ ಇಲ್ಲ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.